ಎತ್ತನಲ್ಲ ಅವರೇ ಸ ಹಿರಿಯರು ನೀವಿಬ್ಬರು ಮುಂದೆ ಸ ಎತ್ತನಲ್ಲ ಅವರೇ ಅಲ್ಲ ಸರ್ಕಾರ ಸರ್ಕಾರಿ ಶಾಸಕರು ಕಾಂಗ್ರೆಸ್ ಶಾಸಕರು ಇದ್ದಿದ್ದು ದಯವಿಟ್ಟು ಸಚಿವರು ಹೇಳ್ತೀನಿ ಸುದ್ದಿದ್ದು ಕಾಂಗ್ರೆಸ್ ಶಾಸಕರು ನಿಮ್ಮನ್ನ ಮಾಡ್ಲಿ ಅಂತ ಅಲ್ಲಿ ಕಳಿಸ್ಯಾರ ಮಾಡ್ರಿ ಅದನ್ನ ಕೇಳ್ತಾರೆ ಮಂತ್ರಿಗಳಾಯ್ತು ಸಿದ್ದು ಸಾವ್ರೆ ದಯವಿಟ್ಟು ಹಿರಿಯ ಶಾಸಕರು ಸಚಿವರು ಇದ್ದೀರಿ ನಾ ಪೂರ್ಣ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಿ ನನಗೆ ಇದು ಬರೀ ನನ್ನ ಪ್ರಶ್ನೆ ಅಲ್ಲ ನೂತನವಾಗಿ ಶಾಸಕರಾಗಿದ್ದಂಥವ್ರು ಇರ್ಬೋದು ಕಾಂಗ್ರೆಸ್ ಪಕ್ಷದ ಶಾಸಕರಿಗೂ ಇರ್ಬೋದು ಅವರಲ್ಲೂ ಕೂಡ ಅಳುಕಿದೆ ಇವತ್ತು ಜನತೆ ವಿಷಯ ಇಷ್ಟೇ ತಾವೇನು ಪ್ರಸ್ತಾಪ ಮಾಡಿದೆ ಅಂತೇಳಿ ನಿಮ್ಮ ಕ್ಷೇತ್ರ ರಸ್ತೆಗಳು ಇದೆಲ್ಲ ಕೆಟ್ಟು ಹೋಗಿದೆ ಸರಿ ಇಲ್ಲ ಅಂತ ಹೇಳಿದ್ರಿ ವಿಚಾರ ಸಂಬಂಧಪಟ್ಟಾಗೆ ಮಂತ್ರಿಗಳು ಪ್ರತಿಭಟನೆ ಅಂತ ಹೇಳಿದರೆ ಈಗ ಹಿಂದೆ ಯಾವ ಸರ್ಕಾರ ಇತ್ತು ಅದಕ್ಕೆ ಯಾರಿಗೆ ಡೆವಲಪ್ ಮಾಡಲಿಲ್ಲ ಆ ಸರ್ಕಾರ ಕಾರಣ ಅಂತ ಹೇಳಿದ್ದೀರಿ ಅದೇ ಅದಕ್ಕೆ ತಾವೇನು ಹೇಳ್ತೀರಿ ಅವಾಗ ನಾನು ಶಾಸಕರಿರಲಿಲ್ಲ ಬೇರೆ ಬೇರೆ ಶಾಸಕರು ಇದ್ರ ಅಂತೇಳಿ ಈಗ ಒಟ್ಟಾರೆ ಏನಂತೆ ನಿಮ್ಮ ಕ್ಷೇತ್ರ ಡೆವಲಪ್ ಆಗಬೇಕು ಅದಲ್ವಾ ಹೌದು ನಿಮ್ಮ ಕ್ಷೇತ್ರದ ಡೆವಲಪ್ಮೆಂಟ್ ಆಗಬೇಕು ರಸ್ತೆಗಳು ಅದು ಹೇಳಿದ್ರೆ ಹಿಂದಿನ ಸರ್ಕಾರ ಏನು ಮಾಡಲಿಲ್ಲ ನಾವು ಈ ಸರ್ಕಾರ ನೀವು ಬಂದು ನಮಗೆ ವಿಷಯ ಅನುದಾನ ಹೆಚ್ಚು ಕೊಡಿ ಅಂತ ಹೇಳಿ ಮುಗಿಯುತ್ತಲ್ಲ ಅಷ್ಟೇ ಅಲ್ಲ ಇನ್ನು ಹರಿಹರ ತಾಲೂಕಿನ ಭೈರನಪಾದದ ಏತ ನೀರಾವರಿ ಆ ಭೈರನಪಾದದ ನೀರಾವರಿಯ ಬಗ್ಗೆ ನೀರಾವರಿ ಸಚಿವರಾಗಿದ್ದಂಥ ಡಿ ಕೆ ಶಿವಕುಮಾರ್ ಈಗ ಉಪಮುಖ್ಯಮಂತ್ರಿಗಳು ಅವರು ಕೂಡ ನಾನು ಈ ಒಂದು ಭೈರನಪಾದದ ಏತ ನೀರಾವರಿ ಜಾರಿಗೆ ತರ್ತೇನೆ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಪ್ರಕಾಶ್ ಕೋಲಿವಾಡ್ ಪಕ್ಕದಲ್ಲಿ ಕೂತ್ಕೊಳ್ಳಿ ಅಲ್ಲಿ ಜಾಗ ಇದೆಯಲ್ಲ ಹಾಗಾಗಿ ಇವತ್ತು ನಮಗೆ ಭೈರನಪಾದದ ಏತ ನೀರಾವರಿ ಅವಶ್ಯಕತೆ ಇದೆ ರಸ್ತೆಗಳ ಅಭಿವೃದ್ಧಿ ಆಗ್ತಕ್ಕಂಥದ್ದು ಅವಶ್ಯಕತೆ ಇದೆ ಶಾಲಾ ಕೊಠಡಿಗಳು ಸಂಖ್ಯೆ ಭಾಳ ಕಡಿಮೆ ಇದೆ ಇರ್ತಕ್ಕಂಥ ಕೊಠಡಿಗಳು ಹಾಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ 5 ಗ್ಯಾರಂಟಿಯನ್ನು ಯಶಸ್ವಿಯಾಗಿ ಮಾತು ಕೊಟ್ಟಂತೆ ಯಾವುದೇ ಕಂಡೀಷನ್ ಆಗದೆ 5 ಗ್ಯಾರಂಟಿಯನ್ನು ಈಡೇರಿಸೋದ್ರ ಜೊತೆಗೆ ನಮ್ಮ ತಾಲೂಕಿನ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬಂಧುಗಳೇ ಇವತ್ತು ವಿಶ್ವ ಭಾರತದ ಕಡೆ ನೋಡ್ತಾ ಇದೆ ಇವತ್ತು ವಿಶ್ವ ಭಾರತ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ರಾಷ್ಟ್ರ ಆಗ್ತದೆ ಅಂತೇಳಿ ಇವತ್ತು ವಿಶ್ವ ಗಮನಿಸ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಇವತ್ತು ಈ ಗ್ಯಾರಂಟಿಯ ಮೂಲಕ ಇವತ್ತು ಕಾಂಗ್ರೆಸ್ಸಿನ ಸಚಿವರು ಹೇಳಿದರು ಇದೊಂದು ಇದು ಏನು ಇದು ಈ ಗ್ಯಾರಂಟಿ ಚೀಪ್ ಪಾಪ್ಯುಲಾರಿಟಿ ಗ್ಯಾರಂಟಿಗಳನ್ನು ನಾವು ಮಾಡಿದ್ವಿ ಅಂತೇಳಿ ಆಡಳಿತ ಪಕ್ಷದ ಸಚಿವರು ಹೇಳಿಕೆ ಕೊಟ್ಟಂಥದ್ದು ಇವತ್ತು ವಿಶ್ವ ಗಮನಿಸ್ತಾ ಇದೆ ನಮ್ಮ ದೇಶವನ್ನು ಈ ದೇಶ ಅಭಿವೃದ್ಧಿ ರಾಷ್ಟ್ರ ಆಗ್ತದೆ ಅಂತೇಳಿ ಗಮನಿಸ್ತಾ ಇರಬೇಕಾದ್ರೆ ಇವತ್ತು ಅಕ್ಕಿ ಕೊಟ್ಟಿಲ್ಲ ಇದು ಪ್ರಧಾನಿ ಅಕ್ಕಿ ಕೊಟ್ಟಿಲ್ಲ ಈ ರೀತಿಯ ಮಾತನಾಡ್ತಾರೆ ಮುಂದೆ ಬರ್ತಕ್ಕಂಥ ವಿಧಾನಸಭೆಗಳು ರಾಜಸ್ಥಾನ ಇನ್ನಿತರ ರಾಜ್ಯದ ವಿಧಾನಸಭೆ ಚುನಾವಣೆಗಳು ನಡೆಯುತ್ತೆ ಹಾಗಾದರೆ ಕಾಂಗ್ರೆಸ್ನವರು 20 ಕೆಜಿ ಕೊಡ್ತೀವಿ ಎಲ್ಲ ಫ್ರೀ ಕೊಡ್ತೀವಿ ಎಲ್ಲ ಫ್ರೀ ಕೊಡ್ತೀವಿ ಅಂತೇಳಿ ಜನರಿಗೆ ಒಂದು ಉದ್ಯೋಗವನ್ನು ಶಿಕ್ಷಣವನ್ನು ಉತ್ತಮದ ಆರೋಗ್ಯವನ್ನು ಕೊಡೋದು ಬಿಟ್ಟು ಈ ರೀತಿಯ ಎಲ್ಲ ಆಸೆಯನ್ನು ನೀಡೋದ್ರೆ ಯಾವ ಕೇಂದ್ರ ಸರ್ಕಾರ ಪೂರೈಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಇವತ್ತು ಕರ್ನಾಟಕಕ್ಕೆ ಕೊಡ್ಬೋದು ಆದರೆ ಎಲ್ಲ ರಾಜ್ಯಗಳಲ್ಲಿ ನೀವು ಕಾಂಗ್ರೆಸ್ನವರು ಬರೀ ಈ ರೀತಿಯ ಇದು ಭಾಳ ಕೆಟ್ಟ ಆಶ್ವಾಸಗಳನ್ನು ಕೊಡೋದ್ರ ಮೂಲಕ ಜನರನ್ನು ನಿರುದ್ಯೋಗಗಳನ್ನಾಗಿ ಮಾಡ್ತಾ ಇದ್ದೀರಿ ಜೀವನದಲ್ಲಿ ಹೋರಾಟ ಮಾಡಬೇಕು ದುಡಿಬೇಕು ಅಂತಕ್ಕಂಥದನ್ನ ಬಿಡಿಸ್ತಾ ಇದ್ದೀರಿ ಮನೆಯಲ್ಲಿ ಕೂತು ನೀವು ಜೀವನ ಮಾಡಿರಿ ಅಂತಕ್ಕಂಥ ಒಂದು ಹಳೆ ವ್ಯವಸ್ಥೆಗೆ ಏನು ಕಾಂಗ್ರೆಸ್ 60 ವರ್ಷಗಳ ಕಾಲ ನಮ್ಮ ದೇಶವನ್ನು ಇಟ್ಟಿತ್ತೋ ಆ ಸ್ಥಿತಿಗೆ ಮತ್ತೆ ತಾವು ತೆಗೆದುಕೊಂಡು ಹೋಗ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಮುಖ್ಯವಾಗಿ ಎಲ್ಲ ಶಾಸಕರು ಅವ್ರ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನ ಇದೆ ಅಭಿವೃದ್ಧಿ ಕಡೆ ಕೂಡ ಹೆಚ್ಚು ಗಮನವನ್ನು ಕೊಟ್ಟು ನಮ್ಮನ್ನು ಕ್ಷೇತ್ರಕ್ಕೆ ಹೋಗೋ ರೀತಿ ಮಾಡಿ ಈಗ ಕ್ಷೇತ್ರಕ್ಕೆ ಹೋಗ್ತಿದ್ದಾಗೆ ಮುರಾರ್ಜಿ ನಮ್ಮ ಮಗನಿಗೆ ಸೀಟ್ ಕೊಡ್ರಿ ಅಂತೇಳಿ 100 ಜನ ಬರ್ತಾರೆ ಇವತ್ತು ಬಡವರು ಶಿಕ್ಷಣಕ್ಕೋಸ್ಕರವಾಗಿ ಕನಸು ಕಾಣ್ತಾ ಇದ್ದಾರೆ ಇವತ್ತು ಮುರಾರ್ಜಿ ಶಾಲೆಗಳು ಹೆಚ್ಚು ಬೇಕಾಗಿರ್ತಕ್ಕಂಥದ್ದು ಈಗ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಭಯ ಆಗ್ತದೆ ಅಷ್ಟೊಂದು ಬೇಡಿಕೆ ಈ ಮುರಾರ್ಜಿ ಶಾಲೆಗಳು ಇವತ್ತು ಮುರಾರ್ಜಿ ಶಾಲೆಗಳನ್ನು ಎಲ್ಲ ರೀತಿಯ ಶಿಕ್ಷಣಕ್ಕೆ ನಾವು ಒತ್ತು ಕೊಡಬೇಕಾದಂಥ ಸಂದರ್ಭದಲ್ಲಿ ತಾವು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳ ಬಗ್ಗೆ ಅದು ಏನಾಗುತ್ತೋ ಈ ರಾಜ್ಯ ಮತ್ತೆ ಈ ರಾಜ್ಯ ಪಾಕಿಸ್ತಾನ ಶ್ರೀಲಂಕಾ ಆಗೋ ರೀತಿಯಲ್ಲಿ ಎಲ್ಲಿ ತೆಗೆದುಕೊಂಡು ಹೋಗ್ತಾರೋ ಅಂತ ಭಯ ನನಗೆ ಕಾಡ್ತಾ ಇದೆ ಬಂಧುಗಳು
ಇಷ್ಟು ಹೇಳಿ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮಗೆ ಒನ್ಸ್ ನಾನು ಮಾತು ಮುಗಿಸ್ತೀನಿ. ಮಹಿಳೆಯರು ಕೇರಮ್ಮ ಮಾತಾಡ್ತೀರಿ?